ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್, ಸಂಸದ ಮುದ್ದನ್ಮೇಗೌಡರು, ಶಾಸಕ ಕೆಎನ್ ರಾಜಣ್ಣ ಅವರು ತುಮಕೂರು ರಾಯದುರ್ಗ ರೈಲ್ವೆ ಮಾರ್ಗದ ಸ್ಥಳ ಪರಿಶೀಲನೆ ನಡೆಸಿದರು. ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಗೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೊರಟಗೆರೆ ಮತ್ತು ಮಧುಗಿರಿಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ತ್ವರಿತವಾಗಿ ಕಂಗಾರಿ ಕೈಗೆತ್ತಿಕೊಳ್ಳಲು ರೈಲ್ವೆ ಅಧಿಕಾರಿಗಳಿಗೆ ಸೂಚಿಸಿದರು. ಕೆಪಿಸಿಸಿ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್, ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಶಾಸಕ ಕೆಎನ್ ರಾಜಣ್ಣ, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಸೇರಿದಂತೆ ರೈಲ್ವೆ ಅಧಿಕಾರಿಗಳೊಂದಿಗೆ ರೈಲ್ವೆ ಯೋಜನೆಗೆ ಸಂಬಂಧಿಸಿದಂತೆ ಸ್ಥಳ ಪರಿಶೀಲಿಸಿದರು. ಕೊರಟಗೆರೆಯ ಮುಖ್ಯ ರಸ್ತೆಯಲ್ಲಿರುವ ಮಲ್ಲೇಶಪುರ ಬಳಿ ರೈಲ್ವೆ ಸ್ಟೇಷನ್ ನಿರ್ಮಾಣಕ್ಕಾಗಿ ಪರಿಶೀಲನೆ ನಡೆಸಿದರು. ಆನಂತರ ಮಧುಗಿರಿಯ ಬೈಪಾಸ್ ರಸ್ತೆಯಲ್ಲಿರುವ ಲಾಲಪೇಟೆಯಲ್ಲಿ ರೈಲ್ವೆ ಸ್ಟೇಷನ್ಗಾಗಿ ಸ್ಥಳ ಪರಿಶೀಲಿಸಿದರು. ರೈಲ್ವೆ ಯೋಜನೆಯ ಕಂಗಾರಿಗಾಗಿ ಯಾವುದೇ ದೌರ್ಜನ್ಯ ನಡೆಸದೆ ರೈತರಿಂದ ಜಮೀನು ಪಡೆದುಕೊಳ್ಳಲು ರೈಲ್ವೆ ಅಧಿಕಾರಿಗಳಿಗೆ ಸಂಸದರು ಮಾಜಿ ಸಚಿವರು ತಾಕೀತು ಮಾಡಿದರು. ರೈತರ ಬ್ಯಾಂಕ್ ಖಾತೆ, ಪಹಣಿ, ಆಧಾರ್ ಕಾರ್ಡ್ಗಳನ್ನು ರೈತರಿಂದ ದಾಖಲಾತಿ ಪಡೆದುಕೊಳ್ಳಬೇಕೇ ವಿನಃ ಯಾವುದೇ ರೀತಿ ಕಿರುಕುಳ ನೀಡಬಾರದೆಂದು ರೈಲ್ವೆ ಅಧಿಕಾರಿಗಳಿಗೆ ಶಾಸಕ ಕೆಎನ್ ರಾಜಣ್ಣ ಸೂಚಿಸಿದರು. ಅರಣ್ಯ ಇಲಾಖೆಯವರು ರೈತರ ಜಮೀನಿನಲ್ಲಿರುವ ಮರಗಳನ್ನು ವಶಕ್ಕೆ ತೆಗೆದುಕೊಳ್ಳುವ ಜೊತೆಗೆ ಅವರಿಗೆ ಪರಿಹಾರ ನೀಡಲು ಮುಂದಾಗಬೇಕೆಂದು ಹೇಳಿದರು. ವಿಳಂಬವಾಗುತ್ತಿರುವ ರೈಲ್ವೆ ಯೋಜನೆಯ ಕಂಗಾರಿಯನ್ನ ತ್ವರಿತವಾಗಿ ಆರಂಭಿಸುವಂತೆ ಸಂಸದ ಎಸ್ಪಿ ಮುದ್ದಹನುಮೇಗೌಡರವರಿಗೆ ರೈಲ್ವೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಹಳ ವೇಗ ಪಡಿಬೇಕಾಗ್ತದೆ. ಅದಕ್ಕೆ ಈಗ ಒಟ್ಟಾರೆ ನಮಗೆ ಬೇಕಿರ್ತಕ್ಕಂತ ಜಮೀನು, ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಗೆ ಬೇಕಾಗಿರ್ತಕ್ಕಂತ ಜಮೀನು 1217 ಎಕರೆ 6 ಗುಂಟೆ. ಈಗ ನಮಗೆ ಏನಾಗಿದೆ, ಲ್ಯಾಂಡ್ ಈಗ ರೈಲ್ವೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು 266.196. ಕೊರಟಗೆರೆ ತಾಲೂಕು ಪಂಚಾಯಿತಿ ಸದಸ್ಯ ಸುಮರಾಜು ಸಂಬಂಧಿಕರಾದ 55 ವರ್ಷದ ಸದಾಶಿವಯ್ಯರವರಿಗೆ ಸಕಾಲದಲ್ಲಿ ಚಿಕಿತ್ಸೆ ದೊರೆಯದೇ ಮೃತಪಟ್ಟಿದ್ದಾರೆ. ಸದಾಶಿವಯ್ಯರವರು ಎದೆ ನೋವಿಗಾಗಿ ಚಿಕಿತ್ಸೆಗಾಗಿ ಎಲ್ಲೆಡೆ ಹೋದರೂ ಚಿಕಿತ್ಸೆ ದೊರೆಯದ ಕಾರಣ ರಾತ್ರಿ ಅಸುನೀಗಿದ್ದಾರೆ. ಈ ಸುದ್ದಿ ತಿಳಿದು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್, ಸಂಸದ ಮುದ್ದಹನುಮೇಗೌಡರು, ಶಾಸಕ ಕೆಎನ್ ರಾಜಣ್ಣರವರು ಮೃತರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನ ಪಡೆದು ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರ ತಾಯಿ ನಿಧನದ ಸುದ್ದಿ ತಿಳಿದು ಅವರ ನಿವಾಸಕ್ಕೂ ತೆರಳಿ ಗೌರವ ಸಲ್ಲಿಸಿದರು. ಕೊರಟಗೆರೆಯ ತಹಸೀಲ್ದಾರ್ ರಾಜಣ್ಣ, ಕಾಂಟ್ರಾಕ್ಟರ್ ಎಡಿ ಬಲರಾಮಯ್ಯ, ಮೈಲಾರಪ್ಪ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಚಿಕಿತ್ಸೆಗಾಗಿ ರೋಗಿಗಳ ಪರದಾಟ ಮುಂದುವರೆದಿದೆ. ಖಾಸಗಿ ಆಸ್ಪತ್ರೆಗಳು ಶುಕ್ರವಾರ ಕೂಡ ಬಂದ್ ಆಗಿದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳ ನೂಕು ನುಗ್ಗಲು ಹೆಚ್ಚಾಗಿದೆ. ಒಂದೆಡೆ ಸರ್ಕಾರದ ಪ್ರತಿಷ್ಠೆ, ಮತ್ತೊಂದೆಡೆ ಖಾಸಗಿ ವೈದ್ಯರ ಬಿಗಿಪಟ್ಟು, ಇದೆಲ್ಲದರ ಪರಿಣಾಮ ರೋಗಿಗಳ ಪರದಾಟ, ಚಿಕಿತ್ಸೆಗಾಗಿ ಅಲೆದಾಟ, ಇದು ರಾಜ್ಯಾದ್ಯಂತ ಕಂಡುಬರುತ್ತಿರುವ ದೃಶ್ಯ. ಹೌದು, ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನಿಯಂತ್ರಣ ಕಾಯ್ದೆ ವಿರೋಧಿಸಿ ಖಾಸಗಿ ಆಸ್ಪತ್ರೆಗಳ ವೈದ್ಯರು ನಡೆಸುತ್ತಿರುವ ಪ್ರತಿಭಟನೆ ಮುಂದುವರೆದಿದೆ. ಸರ್ಕಾರ ಬಗ್ಗುತ್ತಿಲ್ಲ, ವೈದ್ಯರು ಬಿಡುತ್ತಿಲ್ಲ. ಯಾರು ಏನೇ ಅಂದರೂ ನಮ್ಮ ಪ್ರತಿಷ್ಠೆ ನಮ್ಮದು ಎಂಬಂತೆ ವೈದ್ಯರು ಹಾಗೂ ಸರ್ಕಾರ ವರ್ತಿಸುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ಇತ್ತ ಖಾಸಗಿ ಆಸ್ಪತ್ರೆಗಳು 4 ದಿನಗಳಿಂದ ಸಂಪೂರ್ಣ ಬಂದ್ ಆಗಿವೆ. ಅಲ್ಲಿನ ಡಾಕ್ಟರ್ಗಳು ಯಾವುದೇ ರೀತಿಯ ಚಿಕಿತ್ಸೆ ನೀಡುತ್ತಿಲ್ಲ. ಎಷ್ಟೋ ರೋಗಿಗಳು ಸಾವು ಬದುಕಿನ ನಡುವೆ ಒದ್ದಾಡುತ್ತಿದ್ದಾರೆ. ಚಿಕಿತ್ಸೆ ನೀಡದ ಖಾಸಗಿ ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ. ಜೀವ ಉಳಿಸಬೇಕಾದವರೇ ಜೀವಗಳ ಜೊತೆ ಚೆಲ್ಲಾಟಕ್ಕಿಳಿದಿದ್ದಾರೆ ಎಂಬ ಖಂಡನೆ ವ್ಯಕ್ತವಾಗುತ್ತಿದೆ. ಇದರ ಮಧ್ಯೆ ಸರ್ಕಾರದ ಪ್ರತಿಷ್ಠೆ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗುತ್ತಿದೆ. ವೈದ್ಯರನ್ನ ಸರ್ಕಾರ ಕಳ್ಳರಂತೆ ನೋಡುತ್ತಿದೆ, ಸಲ್ಲದ ನಿಯಮ ರೂಪಿಸಲು ಮುಂದಾಗುತ್ತಿದೆ ಎಂಬ ಆಕ್ರೋಶ ವೈದ್ಯಕೀಯ ವಲಯದಿಂದ ವ್ಯಕ್ತವಾಗುತ್ತಿದೆ. ಆದರೆ ಇಬ್ಬರ ಜಗಳ ಒಣ ಪ್ರತಿಷ್ಠೆಗೆ ಬಲಿಯಾಗುತ್ತಿರುವುದು ಮಾತ್ರ ರೋಗಿಗಳು. ಇಲ್ಲಿ ಯಾರದು ತಪ್ಪು ಯಾರು ಸರಿ ಎಂಬುದಕ್ಕಿಂತ ಪ್ರಾಣ ರಕ್ಷಣೆಗೆ ಆಸ್ಪತ್ರೆಗೆ ಬಂದವರ ಪ್ರಾಣದ ಜೊತೆ ಆಡುತ್ತಿರುವ ಆಟ ಕ್ಷಮಿಸಲಾರದ ಅಕ್ಷಮ್ಯ. ಕಾಯಿಲೆ ಬರಲಿ ಎಂದು ಯಾವ ಮನುಷ್ಯನೂ ಬಯಸಲ್ಲ. ಬಂದ ಕಾಯಿಲೆಯನ್ನು ವೈದ್ಯರು ಗುಣಮುಖ ಮಾಡುತ್ತಾರೆ, ಹೋಗುವ ಪ್ರಾಣವನ್ನ ವೈದ್ಯರು ಉಳಿಸುತ್ತಾರೆ ಎಂಬುದು ಜನರ ನಂಬಿಕೆ. ಆದರೆ ಆ ನಂಬಿಕೆ ಇಂದು ದ್ರೋಹವಾಗುತ್ತಿದೆ. ಇಂಥ ಸ್ಥಿತಿ ತುಮಕೂರಿನಲ್ಲೂ ಮುಂದುವರೆದಿದೆ. ಖಾಸಗಿ ಆಸ್ಪತ್ರೆಗಳು ಕಾಂಪ್ಲೀಟ್ ಆಗಿ ಮುಚ್ಚಿವೆ.
ಇದರಿಂದ ಸರ್ಕಾರಿ ಆಸ್ಪತ್ರೆಗಳು ರೋಗಿಗಳಿಂದ ತುಂಬಿ ತುಣುಕುತ್ತಿವೆ. ಅದರಲ್ಲೂ ಜಿಲ್ಲಾಸ್ಪತ್ರೆಯಲ್ಲಿ ಎತ್ತ ನೋಡಿದರೂ ರೋಗಿಗಳೇ. ಯಾವ ವಿಭಾಗಕ್ಕೆ ಹೋದರೂ ಚಿಕಿತ್ಸೆಗೆ ಬಂದವರೇ ಕಾಣಸಿಗುತ್ತಾರೆ. ಚೀಟಿ ಪಡೆಯುವುದರಿಂದ ಹಿಡಿದು ಚಿಕಿತ್ಸೆ, ಮಾತ್ರೆ, ವಿವಿಧ ಟೆಸ್ಟ್ಗಳಿಗೆ ಜನರು ಕ್ಯೂ ನಿಲ್ಲುವ ಸ್ಥಿತಿ ನಿರ್ಮಾಣವಾಗಿದೆ. ಗಂಟೆಗಟ್ಟಲೆ ಕಾತರೂ ರೋಗಿಗಳಿಗೆ ಚಿಕಿತ್ಸೆ ಸಿಗದಂತಾಗಿದೆ. ಒಂದೆಡೆ ವೈದ್ಯರು ಮತ್ತು ಸಿಬ್ಬಂದಿ ಸಮಸ್ಯೆ, ಮತ್ತೊಂದೆಡೆ ದುಪ್ಪಟ್ಟಾಗುತ್ತಿರುವ ರೋಗಿಗಳು. ಇದೆಲ್ಲದನ್ನ ಸಾರ್ವಜನಿಕರ ಆಸ್ಪತ್ರೆ ನಿಭಾಯಿಸುವ ಅನಿವಾರ್ಯತೆ ಎದುರಾಗಿದೆ. ತುರ್ತು ಚಿಕಿತ್ಸೆ, ಅಪಘಾತ ಚಿಕಿತ್ಸೆ ಸಿಗುವುದು ತಡವಾಗುತ್ತಿದೆ. ಡಯಾಲಿಸಿಸ್ ಸಿಗದೆ ಎಷ್ಟೋ ರೋಗಿಗಳು ಪರದಾಡುವಂತಾಗಿದೆ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ರೋಗಿಗಳು ಎಲ್ಲೆಂದರಲ್ಲಿ ಮಲಗುವ ದೃಶ್ಯ ಸಾಮಾನ್ಯವಾಗಿದೆ. ಹೀಗೆ ಜಿಲ್ಲಾಸ್ಪತ್ರೆಗೆ ಹೋದರೆ ವೆರೈಟಿ ದೃಶ್ಯಗಳು ಕಾಣುತ್ತವೆ. ದೇವರೇ ಯಾಕಪ್ಪ ನಮಗಿಂತ ಶಿಕ್ಷೆ ಎಂದು ರೋಗಿಗಳು ನೋವು ವ್ಯಕ್ತಪಡಿಸುತ್ತಾರೆ. ಒಟ್ಟಾರೆ ಖಾಸಗಿ ವೈದ್ಯರು ಕೈಗೊಂಡಿರುವ ಹೋರಾಟ ಸರಿಯೋ ತಪ್ಪೋ ಗೊತ್ತಿಲ್ಲ. ಆದರೆ ರೋಗಿಗಳನ್ನು ಅಧಿಕರಿಸಿ ಸರ್ಕಾರದ ವಿರುದ್ಧ ಸಮರ ಸಾರುತ್ತಿರುವುದು ತರವಲ್ಲ. ಇತ್ತ ಸರ್ಕಾರವು ರೋಗಿಗಳಿಗೆ ಆಗುತ್ತಿರುವ ತೊಂದರೆ ಪರಿಗಣಿಸುವುದು ವಿಪರ್ಯಾಸ. ಇದು ನಮ್ಮ ವ್ಯವಸ್ಥೆ. ಸರ್ಕಾರ ಬಡ ರೋಗಿಗಳ ಜೊತೆ ಚೆಲ್ಲಾಟ ಆಡುತ್ತಿದೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಟೀಕಿಸಿದರು. ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದರು. ಖಾಸಗಿ ವೈದ್ಯರ ಮುಷ್ಕರದಿಂದಾಗಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಿದೆ. ಎಲ್ಲಾ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಸೇವೆಯಲ್ಲಿದ್ದಾರೆ. ದಿನವಿಡೀ ಹೊರ ರೋಗಿಗಳು ಸಾಲುಗಟ್ಟು ನಿಂತು ಆರೋಗ್ಯ ತಪಾಸಣೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಳ ರೋಗಿಗಳ ಎಲ್ಲಾ ವಾರ್ಡ್ಗಳು ಭರ್ತಿಯಾಗಿವೆ. ಹೆಚ್ಚುವರಿಯಾಗಿ ಹಾಸಿಗೆ ತರಿಸಿ ನೆಲದಲ್ಲಿ ಹಾಸಿ ಚಿಕಿತ್ಸೆ ನೀಡುವ ಪರಿಸ್ಥಿತಿ ಬಂದಿದೆ. ಈ ಆಸ್ಪತ್ರೆಯಲ್ಲಿ 16 ಜನ ಡಯಾಲಿಸಿಸ್ಗೆ ದಾಖಲಾಗಿದ್ದಾರೆ. ಶುಕ್ರವಾರ 200 ಜನರಿಗೆ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಸಹಕಾರದೊಂದಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಸೇವೆ ಒದಗಿಸಲಾಗುತ್ತದೆ ಎಂದು ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾ ವೀರಭದ್ರಯ್ಯ ಹೇಳಿದರು. ಮಾಜಿ ಸಚಿವ ಸೊಗಡು ಶಿವಣ್ಣ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿ ಪರಿಶೀಲನೆ ನಡೆಸಿದರು. ಖಾಸಗಿ ವೈದ್ಯರ ಮುಷ್ಕರ ವಿಚಾರ ಗೊತ್ತಿದ್ದು ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ಸಮಸ್ಯೆಗಳನ್ನ ಬಗೆಹರಿಸದೆ ಸರ್ಕಾರ ರೋಗಿಗಳ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ಟೀಕಿಸಿದರು. ಖಾಸಗಿ ವೈದ್ಯಕೀಯ ಕಾಯ್ದೆ ತಿದ್ದುಪಡಿಗೆ ಮೊದಲು ಜನಾಭಿಪ್ರಾಯ ಪಡೆಯಬೇಕಿತ್ತು ಹಾಗೂ ಖಾಸಗಿ ವೈದ್ಯರ ಮುಷ್ಕರಗಳ ಮೊದಲು ಮುಂಜಾಗ್ರತಾ ಸೌಕರ್ಯ ಕ್ರಮ ಅನುಸರಿಸಿ ಜನಸಾಮಾನ್ಯರಲ್ಲಿ ಆತ್ಮವಿಶ್ವಾಸ ಮೂಡಿಸಬೇಕಿತ್ತು. ಈಗ ಆಗಿರುವ ಸಮಸ್ಯೆಗೆ ಸರ್ಕಾರವೇ ಹೊಣೆ. ಆರೋಗ್ಯ ಸೇವೆಯಂತಹ ಸೂಕ್ಷ್ಮ ವಿಚಾರವನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಬಾರದು ಎಂದು ಹೇಳಿದರು. ಖಾಸಗಿ ವೈದ್ಯರು ಕೂಡ ಸರ್ಕಾರ ಸೂಚಿಸಿರುವ ಕೆಲ ನಿಯಮಗಳನ್ನು ಪಾಲಿಸಬೇಕು. ಆಸ್ಪತ್ರೆಗಳ ಚಿಕಿತ್ಸೆಗಳ ದರಪಟ್ಟಿ ಪ್ರಕಟಿಸಬೇಕು. ವೈದ್ಯರ ಪರವಾದ ಅನೇಕ ಕಾನೂನುಗಳಿದ್ದು ಸಮಸ್ಯೆಯಾದ ಸಂದರ್ಭದಲ್ಲಿ ಕಾನೂನಿನ ಮೊರೆ ಹೋಗಬಹುದಾಗಿತ್ತು ಎಂದರು. ವೈದ್ಯರು ಭಯ ಬೀಳುವ ಅಗತ್ಯವಿರಲಿಲ್ಲ. ಸರ್ಕಾರ ಹಾಗೂ ಖಾಸಗಿ ವೈದ್ಯರು ಚರ್ಚೆ ಮಾಡುವ ಮೂಲಕ ಬಗೆಹರಿಸಿಕೊಂಡು ಜನರ ಸೇವೆಗೆ ಮುಂದಾಗಬೇಕು ಎಂದು ಸೊಗಡು ಶಿವಣ್ಣ ಹೇಳಿದರು. ಎಲ್ಲ ತರಿಸ್ಕೊಂಡು ರಿಪೋರ್ಟ್ನ ಕ್ಯಾಬಿನೆಟ್ಗೆ ರೆಡಿ ಮಾಡಿಕೊಡಿ, ಇಲ್ಲ ಪ್ರಚಾರನ ಕೊಡಿ, ಅಡ್ವರ್ಟೈಸ್ಮೆಂಟನ್ನು ಕೊಡಿ, ಮತ್ತೊಂದನ್ನು ಕೊಡಿ, ಏನೇನು ಮಾಡಿ. ಯಾಕೆಂದರೆ ಈಗಾಗಲೇ ಕಾನೂನು ಇದೆ, ಆ ಕಾನೂನು ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕಾಗಿದೆ. ಅವರೇನು ನೀವು ಜಾಸ್ತಿ ತಗೊಂತೀರ ಪೇಷೆಂಟ್ಗಳಿಗೆಲ್ಲ, ಅನ್ಯಾಯ ಮಾಡ್ತೀರಾ ಬಡಬಗಳಿಗೆಲ್ಲ ಅಂತ ಹೇಳ್ತಿದ್ದೀರ, ಅದನ್ನು ಪಟ್ಟಿ ಹಾಕಿ ಅಂತ ಹೇಳಿ ಒಂದು ಪ್ರಚಾರ ಕೊಟ್ಬಿಟ್ಟಿದ್ರೆ ಇವತ್ತಿನ ಆಗ್ತಕ್ಕಂಥ ಏನು ಸಾವು ನೋವುಗಳಿಗೆ ಕಾರಣ ಆಗ್ತಿರಲಿಲ್ಲ. ಇದು ನಿಜಕ್ಕೂ ದುರಂತ ಇದೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಾಗರಿಕರು ನೋಡ್ತಕ್ಕಂಥ ಡಾಕ್ಟ್ರುಗಳಿರ್ಬೋದು, ಇಲ್ಲ ಸರ್ಕಾರ ಇರ್ಬೋದು, ಚೆಲ್ಲಾಟ ಆಡಬಾರ್ದು. ಚೆಲ್ಲಾಟ ಆಡ್ತಕ್ಕಂಥದ್ದಕ್ಕೆ ಯಾರೂ ಬೆಲೆ ಕೊಡ್ತಕ್ಕಂಥದ್ದಿಲ್ಲ. ಆಮೇಲೆ ಸಿವಿಲ್ ವಾರ್ ಶುರು ಆಗ್ಬಿಡ್ತಿದ್ದೆ ಚಿಕ್ಕಮ್ಮೆ ಆದರೆ ಏನು ವಿರಾಟನ. ತುಮಕೂರು ಆಸ್ಪತ್ರೆಯಲ್ಲಿ ಖಾಸಗಿ ವೈದ್ಯರ ಮುಷ್ಕರ ಆರಂಭವಾದ ನಂತರ 60% ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. 20 ಇದ್ದ ಹೆರಿಗೆ ಪ್ರಕರಣ ಈಗ 35ಕ್ಕೆ ಹೆಚ್ಚಿದೆ. ಸಿಟಿ ಸ್ಕ್ಯಾನ್ ಕೇಸುಗಳು ಹೆಚ್ಚಿವೆ. ಹೃದಯಘಾತ, ಕಿಡ್ನಿ ಸಮಸ್ಯೆ ಮತ್ತಿತರ ತುರ್ತು ಪ್ರಕರಣಗಳು ಹೆಚ್ಚು ದಾಖಲಾಗುತ್ತಿದೆ. ಆಸ್ಪತ್ರೆಗೆ ಬರುವ ಎಲ್ಲಾ ರೋಗಿಗಳಿಗೂ ಚಿಕಿತ್ಸೆ ನೀಡಲಾಗುತ್ತಿದೆ. ದಿನೇ ದಿನೇ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇರುವ ಪರಿಸ್ಥಿತಿಯಲ್ಲಿಯೇ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಖಾಸಗಿ ವೈದ್ಯರ ಮುಷ್ಕರ ಶೀಘ್ರ ಕೊನೆಗೊಳ್ಳದಿದ್ದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನಿಭಾಯಿಸಲು ಕಷ್ಟವಾಗುತ್ತದೆ. ಸಿದ್ದಗಂಗಾ ಮಠದಲ್ಲಿ ಉದ್ಯೋಗ ಮೇಳ ನಡೆಯಿತು. 100 ಜನ ಇದರ ಪ್ರಯೋಜನ ಪಡೆದುಕೊಂಡರು. ತುಮಕೂರಿನ ಸಿದ್ದಗಂಗಾ ಮಠದ ಉದ್ದಾನೇಶ್ವರ ಸಮುದಾಯ ಭವನ ಆವರಣದಲ್ಲಿ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು. ಈ ಉದ್ಯೋಗ ಮೇಳಕ್ಕೆ ತುಮಕೂರು ತಾಲೂಕಿನ ವಿವಿಧೆಡೆಯಿಂದ 100 ಯುವಕ ಯುವತಿಯರು ಆಗಮಿಸಿದರು. ಈ ಯೋಜನೆ ಅಡಿಯಲ್ಲಿ
ಆಟೋಮೊಬೈಲ್ಸ್ ಮತ್ತು ಸಂಬಂಧಿತ ಘಟಕಗಳ ರಿಪೇರಿ, ಬ್ಯಾಂಕಿಂಗ್, ವಿಮೆ, ಐಕ್ ಸಂಸ್ಥೆ, ಸಮರ್ಥನಂ ಸಂಸ್ಥೆ, ಅಪೋಲೋ ಫಾರ್ಮಸಿ ಸೇರಿದಂತೆ ವಿವಿಧ ಸಂಸ್ಥೆಗಳು ಉದ್ಯೋಗಕ್ಕಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಮುಂದಾಗಿದೆ. ಈ ಮೇಳದಲ್ಲಿ ಪಾಲ್ಗೊಳ್ಳಲು ತಾಲೂಕಿನ 4,800 ಯುವಕ ಯುವತಿಯರು ಆನ್ಲೈನ್ನಲ್ಲಿ ಹೆಸರು ನೋಂದಾಯಿಸಿದ್ದಾರೆಂದು ತಾಲೂಕು ಪಂಚಾಯತ್ ಇಒ ಡಾ ನಾಗಣ್ಣ ತಿಳಿಸಿದರು. ಈ ಮೇಳದಲ್ಲಿ 500 ಮಂದಿ ಬಂದಿದ್ದು ಇವರಲ್ಲಿ ಉದ್ಯೋಗ ಮತ್ತು ತರಬೇತಿ ನೀಡಲು ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಡಾ ನಾಗಣ್ಣ ಹೇಳಿದರು. ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕೌಶಲ್ಯ ಅಭಿವೃದ್ದಿ ಉದ್ಯಮಶೀಲತೆ ಸಂಜೀವಿನಿ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾದ ಉದ್ಯೋಗ ಮೇಳವನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಉದ್ಘಾಟಿಸಿದರು. ಅಥವಾ ಪದವೀಧರ ಇರ್ತಕ್ಕಂಥ ವಿದ್ಯಾವಂತರಿಗೆ ಇವತ್ತು ತುಮಕೂರು ತಾಲೂಕಿನ ಸಿದ್ಧಗಂಗ ಮಠದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಕೌಶಲ್ಯ ಯೋಜನೆ ಅಡಿಯಲ್ಲಿ ಇವತ್ತು ಉದ್ಯೋಗ ಮೇಳವನ್ನು ತುಮಕೂರು ತಾಲೂಕು ಪಂಚಾಯಿತಿಯಿಂದ ಆಯೋಜಿಸಿದ್ದೇವೆ. ಇದಕ್ಕೆ ನಮ್ಮ ತುಮಕೂರು ತಾಲೂಕಿನಲ್ಲಿ ಅಂದರೆ ನಗರವನ್ನು ಹೊರತುಪಡಿಸಿ ಸುಮಾರು 4,800 ಜನ ನೋಂದಣಿಯನ್ನು ಆನ್ಲೈನ್ ಮುಖಾಂತರ ಮಾಡ್ಕೊಂಡಿದ್ದರು. ಅವರಿಗೆ ಇವತ್ತು ಸುಮಾರು 8-10 ಸಂಸ್ಥೆಗಳು ಇವತ್ತು ಬಂದು ಆ ನೋಂದಣಿ ಆದಂತಹ ನಿರುದ್ಯೋಗಿಗಳಿಗೆ ಇವತ್ತು ತರಬೇತಿ ಅವಶ್ಯಕತೆ ತರಬೇತಿ ಅಥವಾ ಉದ್ಯೋಗ ಅದವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಂದುಕೊಂಡಿದ್ದೇವೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನಯ್ಯ, ಲೀಡ್ ಬ್ಯಾಂಕ್ ಅಧಿಕಾರಿ ಜ್ಯೋತಿ ಗಣೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರು ಕ್ಷೇತ್ರದಲ್ಲಿ ಇದೇ 20ರಿಂದ ಮನೆ ಮನೆಗೆ ಕುಮಾರಣ್ಣ ಪ್ರಚಾರ ಆರಂಭಿಸುವುದಾಗಿ ಜೆಡಿಎಸ್ ಮುಖಂಡ ಲೋಕೇಶ್ವರ್ ಹೇಳಿದ್ದಾರೆ. ತಿಪಟೂರಿನಲ್ಲಿ ಇದೇ ತಿಂಗಳ 20ರಿಂದ ಮನೆ ಮನೆಗೆ ಕುಮಾರಣ್ಣ, ಮನೆ ಮನೆಗೆ ಜೆಡಿಎಸ್ ಕಾರ್ಯಕ್ರಮ ಆರಂಭವಾಗಲಿದೆ. ತಿಪಟೂರು ತಾಲೂಕಿನ ಕೆರೆಗುಡಿ ರಂಗಾಪುರದಿಂದ ಮನೆ ಮನೆಗೆ ಕುಮಾರಣ್ಣ ಎಂಬ ಕಾರ್ಯಕ್ರಮ ಚಾಲನೆಗೊಳ್ಳುತ್ತದೆ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೆರೆಗುಡಿ ರಂಗಾಪುರ ಕ್ಷೇತ್ರದ ಗುರುಪರದೇಶ ಕೇಂದ್ರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಚಾಲನೆ ಪಡೆದುಕೊಳ್ಳಲಾಗುವುದೆಂದು ಹೇಳಿದ ಲೋಕೇಶ್ವರ್, ತಾಲೂಕಿನ ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಕಾಂಗ್ರೆಸ್ ಬಿಜೆಪಿಯಂತಹ ನಾಟಕೀಯವಿರುವುದಿಲ್ಲವೆಂದು ಹೇಳಿದರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿರವರು ಅಧಿಕಾರದಲ್ಲಿದ್ದಾಗ ಮಾಡಿದ ಜನಪರ ಕಾರ್ಯಕ್ರಮಗಳನ್ನು ಪ್ರತಿ ಮತದಾರರ ಮನಸ್ಸುಗಳಿಗೆ ತಲುಪುವಂತೆ ಮಾಡಲಾಗುವುದು ಎಂದರು. ಸೋಮವಾರ ಬೆಳಗ್ಗೆ 8 ಗಂಟೆಗೆ ರಂಗಾಪುರದ ಮಠದ ಆವರಣದಲ್ಲಿ ಶ್ರೀ ಶ್ರೀ ಗುರುಪ್ರದೇಶ ಕೇಂದ್ರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಾದದೊಂದಿಗೆ ನಮ್ಮ ಪಕ್ಷದ ಪ್ರಮುಖ ಕಾರ್ಯಕ್ರಮವಾದಂಥ ಮನೆ ಮನೆಗೆ ಜೆಡಿಎಸ್, ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುತ್ತೆ. ತಾಲೂಕಿನ ಎಲ್ಲ ಕಾರ್ಯಕರ್ತರು ಅವತ್ತಲ್ಲಿ ಭಾಗವಹಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವತ್ತು ರಂಗಾಪುರ ಕೆರಗೋಡಿ ಗ್ರಾಮಗಳಲ್ಲಿ ಮನೆ ಮನೆಗೂ ಭೇಟಿ ಕೊಟ್ಟು ಪಕ್ಷದ ಕರಪತ್ರಗಳನ್ನು ನೀಡಿ ನಮ್ಮ ಪಕ್ಷದ ಪರವಾಗಿ ಈ ಬಾರಿಗೆ ಮತಗಳನ್ನು ಕೊಡುವಂತ ಮತಯಾಚನೆಯನ್ನು ಮಾಡಿದ್ದೀವಿ. ಜೆಡಿಎಸ್ ಮುಖಂಡ ತರಕಾರಿ ನಾಗರಾಜ್ ಮಾತನಾಡಿ, ತಿಪಟೂರು ತಾಲೂಕಿನಲ್ಲಿ ನೀರು ತರಲು ಯಾವ ನಾಯಕರು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲವೆಂದು ಆರೋಪಿಸಿದರು. ಜೆಡಿಎಸ್ ತಾಲೂಕು ಅಧ್ಯಕ್ಷ ಜಕ್ಕನಹಳ್ಳಿ ಲಿಂಗರಾಜು, ಮಾಜಿ ಅಧ್ಯಕ್ಷ ಶಿವಸ್ವಾಮಿ, ಬಸವರಾಜು, ನಗರಸಭಾ ಸದಸ್ಯ ನಿಜಗುಣ, ಗಣೇಶ್, ಯದುನಂದನ್, ರಾಜಶೇಖರ್, ಲತಾಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಲಿಂಗಾಯತ ಧರ್ಮಕ್ಕೆ ಸಂವಿಧಾನಿಕ ಮಾನ್ಯತೆ ನೀಡಬೇಕು ಎಂದು ತುಮಕೂರಿನಲ್ಲಿ ಲಿಂಗಾಯತ ಧರ್ಮ ಮಹಾಸಭಾದ ರಾಷ್ಟೀಯ ಸಂಘಟಕ ದಯಾನಂದ ಸರಸ್ವತಿ ಒತ್ತಾಯಿಸಿದ್ದಾರೆ. ಸಿಖ್, ಜೈನ, ಬೌದ್ಧ ಧರ್ಮಕ್ಕೆ ಮಾನ್ಯತೆ ನೀಡಿದಂತೆ ಬಸವಣ್ಣ ಸ್ಥಾಪಿತ ಲಿಂಗಾಯತ ಧರ್ಮಕ್ಕೆ ಕೇಂದ್ರ ಸರ್ಕಾರ ಮಾನ್ಯತೆ ನೀಡಬೇಕು ಎಂದು ಲಿಂಗಾಯತ ಧರ್ಮ ಮಹಾಸಭಾದ ರಾಷ್ಟೀಯ ಸಂಘಟಕ ದಯಾನಂದ ಸ್ವಾಮೀಜಿ ಆಗ್ರಹಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ಬಸವಣ್ಣನವರ ಧರ್ಮ ಗುರುತ್ವದ ಮಾನ್ಯತೆಗಾಗಿ ಹೋರಾಟ ನಡೆಸಿದ್ದೇವೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾನತೆಗಾಗಿ ಹೋರಾಡಿ ಲಿಂಗಾಯತ ಧರ್ಮ ಸ್ಥಾಪಿಸಿದ್ರು. ಇದನ್ನ ಸರ್ಕಾರ ಸಂವಿಧಾನಿಕವಾಗಿ ಮಾನ್ಯತೆ ಮಾಡಬೇಕು ಎಂದು ಒತ್ತಾಯಿಸಿದ್ರು. ಲಿಂಗಾಯತ ಅನ್ನೋದು ಒಂದು ಮತಪಂಥವಲ್ಲ, ಇದು ಸ್ವತಂತ್ರ ಪರಿಪೂರ್ಣ ಧರ್ಮ. ಕರ್ನಾಟಕ, ಆಂಧ್ರ, ತಮಿಳುನಾಡು ಸೇರಿದಂತೆ ದೇಶಾದ್ಯಂತ ಲಿಂಗಾಯತ ಧರ್ಮದ ಅನುಯಾಯಿಗಳಿದ್ದಾರೆ. ಇದನ್ನ ಮನಗಂಡು ಲಿಂಗಾಯತವನ್ನ ಪ್ರತ್ಯೇಕ ಧರ್ಮವಾಗಿಸಬೇಕು ಎಂದರು.
ರಾಜ್ಯ ಸರ್ಕಾರ ನಮ್ಮ ಒತ್ತಾಯವನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. ಇದಕ್ಕಾಗಿ ಆಗ್ರಹಿಸಿ ಇದೇ 19ರಂದು ಲಿಂಗಾಯತ ಧರ್ಮವನ್ನ ಮಹಾಸಭಾದಿಂದ ಲಿಂಗಾಯತ ಧರ್ಮದ ರಾಷ್ಟೀಯ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಬಸವಣ್ಣನ ಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಸ್ವಾಮೀಜಿ ತಿಳಿಸಿದರು. And the reference to Hindu religious institutions shall be construed accordingly. ದಯವಿಟ್ಟು ತಾವೆಲ್ಲರೂ ಗಮನಿಸಬೇಕಾದ ಗಂಭೀರವಾದ ವಿಷಯ ಇದು. ಭಾರತ ಸಂವಿಧಾನವು ಬೌದ್ಧ, ಸಿಖ್ ಮತ್ತು ಜೈನ. ಮುಖಂಡರಾದ ಮರಿದೇವರು, ಶಂಕರೇಗೌಡ, ಚಂದ್ರಶೇಖರ್, ಬಸವರಾಜು, ಸುನಂದಾದೇವಿ ಇತರರು ಇದ್ದರು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಗುಬ್ಬಿ ತಾಲೂಕಿನ ಆಸ್ಪತ್ರೆ, ಅಂಗನವಾಡಿ, ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ಸಮಸ್ಯೆ ಪರಿಶೀಲಿಸಿದರು. ಅವಧಿ ಮುಗಿದ ಆಹಾರವನ್ನು ನಿಟ್ಟೂರಿನ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ನೀಡುತ್ತಿರುವುದನ್ನು ಕಂಡು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ತರಾಟೆಗೆ ತೆಗೆದುಕೊಂಡರು. ಗುಬ್ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ, ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ, ನಿಟ್ಟೂರು ಸಾರ್ವಜನಿಕ ಆಸ್ಪತ್ರೆ ಹಾಗೂ ನಿಟ್ಟೂರಿನ ಕಾಲೋನಿಯ ಅಂಗನವಾಡಿಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ನಿಟ್ಟೂರಿನ ಎಂಜಿ ಕಾಲೋನಿಯಲ್ಲಿರುವ ಅಂಗನವಾಡಿಗೆ ಭೇಟಿ ನೀಡಿದಾಗ ಅಲ್ಲಿ ಸಾಕಷ್ಟು ಅವಾಂತರಗಳು ಎದುರಾದವು. ಸ್ವಂತ ಕಟ್ಟಡವಿಲ್ಲದೆ ಇರುವುದು ಒಂದು ಕಡೆಯಾದರೆ ಮಕ್ಕಳಿಗೆ ಕೊಡುತ್ತಿರುವ ಆಹಾರದಲ್ಲಿ ದಿನಾಂಕ ಮುಗಿದಂತಹ ಆಹಾರವನ್ನ ಮಕ್ಕಳಿಗೆ ನೀಡುತ್ತಿರುವುದು ಕಂಡುಬಂದಿತು. ಬೆಲ್ಲದಲ್ಲಿ ಹಾಗೂ ಗೋಧಿ ಹಿಟ್ಟಿನಿಂದ ತಯಾರಾದಂತಹ ಪೌಷ್ಟಿಕಾಂಶದ ಆಹಾರದಲ್ಲಿ ಹುಳುಗಳು ಮುತ್ತಿದ್ದರೂ ಅದನ್ನೇ ಅಂಗನವಾಡಿಯಲ್ಲಿಟ್ಟುಕೊಂಡು ಮಕ್ಕಳಿಗೆ ನೀಡುತ್ತಿರುವುದು ಕಂಡುಬಂದಿತು. ಶಿಕ್ಷಕಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ, ನಮ್ಮ ಮಕ್ಕಳನ್ನ ನೋಡಿಕೊಳ್ಳುವುದಿಲ್ಲ ಎಂದು ಸಾರ್ವಜನಿಕರು ದೂರಿದರು. ಇಲ್ಲಿ ಯಾವುದೇ ವಿದ್ಯಾಭ್ಯಾಸ ನೀಡುತ್ತಿಲ್ಲ, ಇಲ್ಲಿಗೆ ಯಾವುದೇ ಮೇಲಧಿಕಾರಿಗಳು ಬಂದು ನೋಡುವುದಿಲ್ಲ ಎಂದು ಉಪಾಧ್ಯಕ್ಷರ ಬಳಿಕ ಸಾರ್ವಜನಿಕರು ಅವಲತ್ತು ತೋಡಿಕೊಂಡರು. ನಂತರ ಸಿಇಒ ಅವರಿಗೆ ಕರೆ ಮಾಡಿ ಇಂತಹ ಅವ್ಯವಸ್ಥೆ ನಡೆಯುತ್ತಿದೆ, ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ನಂತರ ಅಂಗನವಾಡಿಗೆ ಆಹಾರ ಪೂರೈಸುವ ಗೋಡೌನ್ಗೆ ಭೇಟಿ ನೀಡಿ ಅಲ್ಲಿನ ಆಹಾರದ ಗುಣಮಟ್ಟವನ್ನು ಸಹ ವೀಕ್ಷಣೆ ಮಾಡಿದರು. ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಎಂದು ಸಾರ್ವಜನಿಕರು ದೂರಿದರೂ ವೈದ್ಯರು ಬರದೇ ಇದ್ದರೂ ಸಹಿ ಹಾಕಿ ತೆರಳಿರುವುದು ಕಂಡುಬಂದಿತು. ಆಸ್ಪತ್ರೆಯಲ್ಲಿ ಹೆರಿಗೆಯ ಪ್ರಮಾಣ ಕೇವಲ 20% ಸಹ ನಡೆಯುತ್ತಿಲ್ಲ. ಆದರೆ ನೂರಾರು ಗರ್ಭಿಣಿ ಸ್ತ್ರೀಯರು ಇಲ್ಲಿ ತೋರಿಸಿದ್ದಾರೆ. ಆದರೆ ಎಲ್ಲಾ ಖಾಸಗಿ ಆಸ್ಪತ್ರೆಯತ್ತ ತೆರಳುತ್ತಿರುವುದಕ್ಕೆ ಕಾರಣವೇನು? ಇಲ್ಲಿ ಸೌಲಭ್ಯಗಳು ಇಲ್ಲವಾ? ಬಡವರು ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಹಣ ವೆಚ್ಚ ಮಾಡುತ್ತಿದ್ದಾರೆ. ಸಹಕಾರಿ ಆಸ್ಪತ್ರೆಗಳು ಏಕೆ ಈ ಕೆಲಸ ಮಾಡುತ್ತಿಲ್ಲ? ರಾತ್ರಿ ವೇಳೆ ಇಲ್ಲಿ ರೋಗಿಗಳು ಅಥವಾ ಅಪಘಾತವಾಗಿ ಬಂದಲ್ಲಿ ಒಳಗಡೆ ತೆಗೆದುಕೊಳ್ಳುವುದಿಲ್ಲ, ತುಮಕೂರಿಗೆ ಹೋಗಿ ಎಂದು ತಿಳಿಸುತ್ತಾರೆ ಎಂದು ಸಾರ್ವಜನಿಕರಿಂದ ದೂರುಗಳು ಬರುತ್ತಿವೆ. ಹೀಗಾದರೆ ಹೇಗೆ ಎಂದು ಪ್ರಶ್ನೆ ಮಾಡಿದರು. ಸ್ಥಳೀಯವಾಗಿ ಇಲ್ಲಿ ಯಾರೂ ಇಲ್ಲ, ಎಲ್ಲರೂ ಬೇರೆ ಭಾಗಗಳಿಂದ ಬಂದರೆ ಹೇಗೆ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ನಮಗೂ ಹೆಂಡತಿ ಮಕ್ಕಳು ಇದ್ದಾರೆ, ಯಾವಾಗಲೂ ನಾವು ಇದೇ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ವೈದ್ಯರೊಬ್ಬರು ತಿಳಿಸಿದಾಗ ಸಾಕಷ್ಟು ಮಾತಿನ ಚಕಮಕಿಯೂ ನಡೆಯಿತು. ಪ್ರತಿಯೊಂದು ತಾಲೂಕಿಗೂ ನಾವು ಭೇಟಿ ಇದು ವಿಸಿಟ್ ಹಾಕಿದ್ದೀವಿ. ಎಲ್ಲ ಸಾರ್ವಜನಿಕ ಹಾಸ್ಪಿಟಲ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಶಾಲೆಗಳಿರ್ಬೋದು, ಎಲ್ಲದಕ್ಕೂ ನಾವು ವಿಸಿಟ್ ಆಗ್ತಾ ಇದ್ದೀವಿ. ಎಲ್ಲೆಲ್ಲಿ ಕುಂದುಕೊರತೆ ಇರದೆ ಸರ್ಕಾರದಿಂದ ಬರುವಂಥ ಸವಲತ್ತು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಅಥವಾ ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ತಲುಪ್ತಾ ಇದೆಯಾ ಇಲ್ವಾ ಅಂತೇಳಿ ನಾವೆಲ್ಲ ವಿಸಿಟ್ ಹಾಕಿ ಅದನ್ನು ಸರಿಯಾದ ರೀತಿಯಲ್ಲಿ ಏನಾದರೂ ಅಥವಾ ಎಲ್ಲಾದರೂ ತಪ್ಪು ಕಂಡು ಬಂದರೆ ಅದಕ್ಕೆ ಸೂಕ್ತವಾದ ಕ್ರಮ ಕೂಡ ನಾವು ಕೈಗೊಂಡಿದ್ದೀವಿ ಎಲ್ಲ ಕಡೆ ಎಲ್ಲ ತಾಲೂಕಿಗೂ. ಹಾಗೆ ಈ ದಿನ ಜಿಲ್ಲಾಸ್ಪತ್ರೆಗೆ ಹೋದಾಗ, ತಾಲೂಕು ಆಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಒಬ್ಬ ಡಾಕ್ಟರ್ನ ನಾವು ಕೇಳಿದಾಗ, ಯಾಕೆ ನೀವು 24 ಗಂಟೆ ನೈಟ್ ಡ್ಯೂಟಿ ಎಲ್ಲ ಮಾಡೋದಿಲ್ಲ, ಡಾಕ್ಟರ್ಸು ನೈಟ್ ಎಲ್ಲ ಯಾಕೆ ಇರೋದಿಲ್ಲ ಅಂತ ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂದರೆ, ನಮಗೂ ಹೆಂಡತಿ ಮಕ್ಕಳಿಲ್ವಾ ಅನ್ನೋ ಒಂದು ಮಾತೆ ಉಡಾಫೆ ಉತ್ತರ ಕೂಡ ಹೇಳ್ತಾರೆ. ಒಬ್ಬ ಡಾಕ್ಟರ್ ಆಗಿ ಸಾರ್ವಜನಿಕವಾಗಿ ರೋಗಿಗಳಿಗೆ ನೋಡುವಂಥ ಅವರು ಒಬ್ಬ ಜವಾಬ್ದಾರಿ ಡಾಕ್ಟ್ರು ಆ ರೀತಿ ಮಾತಾಡ್ತಾರೆ. ಮತ್ತೆ ಸರಿಯಾದ ರೀತಿಯಲ್ಲಿ ಅಲ್ಲಿ ಡಾಕ್ಟರ್ಸ್ ರೋಗಿಗಳು ಬಂದಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಅವರು. ಡಾಕ್ಟರ್ಸ್ ಕ್ಲೀನೆಸ್ ಇಲ್ಲ ಅಲ್ಲಿ. ಇದುವರೆಗೂ ಯಾಕೆ ಕ್ಯಾಂಟೀನ್ ಪ್ರಾರಂಭ ಮಾಡಿಲ್ಲ? ಖಾಸಗಿ ವೈದ್ಯರು ಪ್ರತಿಭಟನೆಯಲ್ಲಿದ್ದಾಗ ನೀವು ಸರಿಯಾಗಿ ಕೆಲಸ ಮಾಡಬೇಕು, ಅದನ್ನ ಬಿಟ್ಟು ಸಹಿ ಹಾಕಿ ಎಲ್ಲಿಗೆ ಹೋಗಿದ್ದಾರೆ? ಇದು ಸರಿಯಾದುದಲ್ಲ ಎಂದು ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರು ತಾಲೂಕು ಆರೋಗ್ಯಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು. ನಂತರ ಹೇರೂರು ಬಳಿ ಇರುವ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಭೇಟಿ ನೀಡಿ ಅಡುಗೆ ಕೋಣೆ ದಾಸ್ತಾನುಗಳನ್ನು ಪರಿಶೀಲನೆ ಮಾಡಿದರು.
ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಉಪಾಧ್ಯಕ್ಷೆ ಮಮತಾ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಗನ್ನಾಥ್, ನವ್ಯಬಾಬು, ಗಾಯತ್ರಿ ನಾಗರಾಜು, ರಾಮಾಂಜನೇಯ, ಭಾರತಿ ಹಿತೇಶ್, ಯಶೋಧಮ್ಮ, ಬಿಜೆಪಿ ತಾಲೂಕು ಅಧ್ಯಕ್ಷ ಆರ್ ನಾಗಲಿಂಗಪ್ಪ, ಜಿಎನ್ ಬೆಟ್ಟಸ್ವಾಮಿ, ತಾಲೂಕು ಪಂಚಾಯಿತಿ ಸದಸ್ಯ ಕರಿತಿಮ್ಮಯ್ಯ, ನರಸಿಂಹಮೂರ್ತಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆಯಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಕನ್ನಡ ರಾಜ್ಯೋತ್ಸವ ನಡೆಯಿತು. ಪುರಸಭಾ ಸದಸ್ಯ ಎಂ ಸತೀಶ್ ಕುಮಾರ್ ಕನ್ನಡ ಧ್ವಜಾರೋಹಣ ಮಾಡಿದರು. ಈ ವೇಳೆ ಸತೀಶ್ ಕುಮಾರ್ ಮಾತನಾಡಿ, ಕನ್ನಡ ರಾಜ್ಯೋತ್ಸವ ನವೆಂಬರ್ ಮಾಹೆಗೆ ಸೀಮಿತವಾಗದೆ ನಿತ್ಯೋತ್ಸವವಾಗಬೇಕು. ಕನ್ನಡಿಗರ ಮನದಲ್ಲಿ ಕನ್ನಡ ಬೆಳೆಸಲು ಉಳಿಸಲು ಸಹಕರಿಸಬೇಕು ಮತ್ತು ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವರನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿಷ್ಠಾಪಿಸಿ ರಾಜ್ಯದಲ್ಲಿ ಬೆಳೆ ಮಳೆ ಮತ್ತು ರೈತರು ಹಸಿನಾಗಿರಲಿ ಎಂದು ಮಾಡುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ವಾರ್ಡ್ನಲ್ಲಿ ಪುರಸಭಾ ಪೌರ ಕಾರ್ಮಿಕ ಮತ್ತು ವಾಟರ್ಮ್ಯಾನ್ಗೆ ಸಮವಸ್ತ್ರ ನೀಡಿ ಗೌರವಿಸಲಾಯಿತು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ಪುರಸಭಾ ಸದಸ್ಯ ಮುನಿಚನ್ನಪ್ಪ, ಅರುಣಾ ತಿರುಮಲೇಶ್, ಮುಖಂಡರಾದ ಆಂಜನಪ್ಪ, ವಿಶ್ವನಾಥ್, ಮೂರ್ತಿ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವೆಂಕಟಗಿರಿ ಕೋಟೆಯಲ್ಲಿ ಮನೆ ಮನೆ ಕಾಂಗ್ರೆಸ್ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ತಾಲೂಕು ವೆಂಕಟಗಿರಿ ಕೋಟೆ ಗ್ರಾಮದಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಪ್ರಚಾರ ಹಾಗೂ ಸಿದ್ದರಾಮಯ್ಯನವರ ಸಾಧನೆಯ ಪುಸ್ತಕವನ್ನು ಮತದಾರರಿಗೆ ತಲುಪಿಸುವ ಕಾರ್ಯಕ್ರಮ ನಡೆಯಿತು. ಮಾಜಿ ಶಾಸಕ ವೆಂಕಟಸ್ವಾಮಿ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ನಡೆಸುತ್ತಿದ್ದ ಸಂದರ್ಭದಲ್ಲಿ ಮತದಾರರನ್ನ ಕೇಳಿದ ಸಂದರ್ಭದಲ್ಲಿ ಬಿಜೆಪಿಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಚ್ಚಾಟ. ಉನ್ನತ ಸ್ಥಾನದಲ್ಲಿದ್ದ ಕೆಲವು ಮಂತ್ರಿಗಳು ಜೈಲು ಭಾಗ್ಯ ಅಷ್ಟೇ ವಿನಃ ಜನತೆಗೆ ಬಡವರಿಗೆ ಬಿಪಿಎಲ್ ಪಡಿತರ ನೀಡಿಲ್ಲ ಮತ್ತು ಇಂದಿರಾ ಕ್ಯಾಂಟೀನ್ ತೆರೆದು ಸಾಮಾನ್ಯ ಜನತೆಗೆ ಅನುಕೂಲ ಮಾಡಿದ್ದಾರೆ ಎಂದು ತಿಳಿಸಿದರು. ಬಿಜೆಪಿ ಇದ್ದಂತ ಸಂದರ್ಭದಲ್ಲಿ ಏನು ಕೆಲಸ ಮಾಡಿದೆ ಅನ್ನೋದನ್ನ ನಮ್ಮ ಮತದಾರನ ಕೇಳಿದಾಗ, ಏನೂ ಮಾಡಿಲ್ಲ ಸ್ವಾಮಿ, ಒಂದೇ ಒಂದು ಬಿಪಿಎಲ್ ಕಾರ್ಡ್ ಸಹ ಅವ್ರು ಕೊಡಕ್ಕಾಗಿಲ್ಲ, ಮೂರು ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು, ಹದಿಮೂರು ಜನ ಮಂತ್ರಿಗಳು ಭ್ರಷ್ಟಾಚಾರದ ಮೇಲೆ ಜೈಲಿಗೆ ಹೋಗಿ ಬಂದ್ರು, ಭ್ರಷ್ಟಾಚಾರ ತುಳುಕಿ ತುಳುಕಾಡ್ತಾ ಇತ್ತು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಬಹಳ ಒಳ್ಳೆ ಕೆಲಸ ಮಾಡಿ ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದೆ. ಆದ್ರೂ ಇದ್ರು ಬೆಂಗಳೂರಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಹೊಸದಾಗಿ ಪ್ರಾರಂಭವಾಗಿದೆ. ನಾವು ಬೆಂಗಳೂರಿಗೆ ಹೋಗಿ ತಿಂಡಿ ಊಟ ತಿನ್ಕೊಂಡ್ ಬರ್ಬೇಕಾದ್ರೆ 150-200 ರೂಪಾಯಿ ಬೇಕಾಗಿತ್ತು. ಆದ್ರೆ ಇವತ್ತು ಬೆಂಗಳೂರಿಗೆ ಹೋಗಿ 25 ರೂಪಾಯಿಲಿ ತಿಂಡಿ ಊಟ ರಾತ್ರಿ ಊಟ ತಿನ್ಕೊಂಡ್ ಬರುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ನಾವು ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ 2018 ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಡ್ತೀವಿ ಅಂತ ಬಹಳ ಉತ್ಸುಕವಾಗಿ ಬಹಳ ಸಂತೋಷದಿಂದ ಬಹಳ ಪ್ರೀತಿಯಿಂದ ಹೇಳ್ತಾ ಇರೋದು ನೋಡಿದ್ರೆ 2018 ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ. ಈ ಸಂದರ್ಭದಲ್ಲಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಸುರೇಶ್, ಎಸ್ಜಿ ಮಂಜುನಾಥ್, ಮಾರುತಿ ಮುನಿನರಸಿಂಹಯ್ಯ, ಚಲವಾದಿ ನಾರಾಯಣ ಸ್ವಾಮಿ ಮತ್ತಿತರ ಮುಖಂಡರು ಹಾಜರಿದ್ದರು. ದಾಬಸ್ಪೇಟೆ ಬಳಿಯ ದೇವರ ಹೊಸಹಳ್ಳಿಯ ವೀರಭದ್ರಸ್ವಾಮಿ ಹಾಗೂ ಭದ್ರಕಾಳಮ್ಮ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಏರ್ಪಡಿಸಲಾಗಿತ್ತು. ನಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಪುರಾಣ ಪ್ರಸಿದ್ಧ ದೇವರ ಹೊಸಹಳ್ಳಿಯ ವೀರಭದ್ರಸ್ವಾಮಿ ಮತ್ತು ಭದ್ರಕಾಳಮ್ಮನವರ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಸಿದ್ದಗಂಗಾ ಮಠಾಧೀಕ್ಷರಾದ ಸಿದ್ದಲಿಂಗ ಸ್ವಾಮೀಜಿಗಳು ಚಾಲನೆ ನೀಡಿದರು. ಕಡೆ ಕಾರ್ತಿಕ ಸೋಮವಾರ ಪ್ರಯುಕ್ತ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ, ದೀಪಾಲಂಕಾರ, ಸಂಜೆ ದೀಪೋತ್ಸವ, ದೇವರ ಮೆರವಣಿಗೆ ಆಯೋಜಿಸಿದರು. ದೇವಾಲಯವು ಬಹಳ ಪುರಾತನವಾದಿದ್ದರಿಂದ ತುಮಕೂರು, ಬೆಂಗಳೂರು, ಹಾಸನ, ಮೈಸೂರು, ಪಾವಗಡ, ಶಿರಾ, ದೊಡ್ಡಬಳ್ಳಾಪುರ ಭಾಗದಿಂದ ಸಾವಿರಾರು ಭಕ್ತರು ಧಾರ್ಮಿಕ ವಿಧಿವಿಧಾನದಲ್ಲಿ ಭಾಗವಹಿಸಿದರು. ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕ ಚಂದ್ರಶೇಖರ್, ಬಸವರಾಧ್ಯ ಸತೀಶ್, ಜಗಜ್ಯೋತಿ ಬಸವೇಶ್ವರ, ಪಣಿಭೂಷಣ್, ರಾಜಣ್ಣ, ಗ್ರಾಮಸ್ಥರು ಹಾಗೂ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇ ಡಿಜಿಟಲ್.